ಶರಣು ಶರಣಾರ್ಥಿ ನಾನು ಬಸವರಾಜು ಅಣ್ಣ ಬಸವಣ್ಣನವರ ಒಂದು ವಚನವನ್ನು ಈ ಸ್ಟೋರಿಗೆ ಸೂಕ್ತವಾಗಿ ಉಲ್ಲೇಖಿಸಬಹುದು ಏನದು ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ದಾಸೋಹ ಪರಂಪರೆಯನ್ನು ನೆಚ್ಚಿಕೊಂಡು ಇಡೀ ದೇಶದಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಮಾಡಿದಂತಹ ಸಿದ್ದರಾಮಯ್ಯ ಅವರು ಆ ನಂತರದಲ್ಲಿ ಆಹಾರ ಭದ್ರತಾ ಕಾಯ್ದೆ ಬಂತು ಅವತ್ತಿನ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅನ್ನಭಾಗ್ಯ ಯೋಜನೆಗೆ ಮತ್ತಷ್ಟು ಪುಷ್ಟಿಯನ್ನು ನೀಡಿತು ಆ ನಂತರದಲ್ಲಿ ಬಂದಂತಹ ಸರ್ಕಾರಗಳು ಮೋದಿ ಅವರ ಸರ್ಕಾರವೂ ಕೂಡ ಅದನ್ನು ಬೆಂಬಲಿಸ್ತಾ ಇದೆ ಈಗ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಗೆ ಬಹುದೊಡ್ಡ ಶಾಕ್ ಎದುರಾಗಿದೆ ಕಾರಣ ಏನು ಬಹುದೊಡ್ಡ ಮತ ಬ್ಯಾಂಕ್ಗೆ ಗುನ್ನಾ ಬಿದ್ದಿದೆ ಅರೆ ಯಾವುದು ಅದು ಬಹುದೊಡ್ಡ ಮತ ಬ್ಯಾಂಕ್ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಮಹತ್ವದ ಯೋಜನೆಯನ್ನು ಜಾರಿಗೆ ತಂದಿದೆ ಐದರಲ್ಲಿ ಒಂದು ಗ್ಯಾರಂಟಿ ಈಗ ಜಾರಿಯಾಗಿದೆ ಅದು ಶಕ್ತಿ ಯೋಜನೆ ಈ ಬಗ್ಗೆ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಒಂದು ಸುದ್ದಿಯನ್ನು ಪ್ರಕಟಿಸಿದೆ ಆ ಸುದ್ದಿ ಸ್ಪಷ್ಟವಾಗಿ ಹೇಳ್ತಿದೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಗೆ ಇದು ಎಚ್ಚರಿಕೆಯ ಸಂದೇಶ ಸಿದ್ದರಾಮಯ್ಯ ಅವರ ಶಕ್ತಿ ಯೋಜನೆ ಬಿಜೆಪಿಯ ಬಹುದೊಡ್ಡ ಮತ ಬ್ಯಾಂಕ್ಗೆ ಹೊರತಾ ಕೊಡ್ತಿದೆ ಅನ್ನುವಂತಹ ಸೂಕ್ಷ್ಮ ಸಂಗತಿಯನ್ನು ಹೇಳಿದೆ ಕಾಂಗ್ರೆಸ್ನ ಯಾವ ನಾಯಕರು ಕೂಡ ಈ ಬಗ್ಗೆ ಹೇಳಿಲ್ಲ ಬದಲಾಗಿ ಟೈಮ್ಸ್ ಆಫ್ ಇಂಡಿಯಾ ಅನ್ನುವಂತಹ ಪತ್ರಿಕೆ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ ಕರ್ನಾಟಕ ಶಕ್ತಿ ಸ್ಕೀಮ್ ಫ್ರೀ ಬಸ್ ಟ್ರಾವೆಲ್ ಗಿವ್ಸ್ ಕಾಂಗ್ರೆಸ್ ಪ್ರೋ ಹಿಂದೂ ಪುಷ್ ಅನ್ನೋದನ್ನು ಹೇಳಿದೆ ಆರ್ಟಿಕಲ್ ಉದ್ದಕ್ಕೂ ಕೂಡ ಒಂದು ಸಂಗತಿಯನ್ನು ಸ್ಪಷ್ಟವಾಗಿ ಹೇಳುತ್ತೆ ಎರಡು ಪರ್ಸೆಂಟ್ ಇರುವಂತಹ ಬ್ರಾಹ್ಮಣ ಸಮುದಾಯವನ್ನ ಮುಖ್ಯವಾಗಿ ಇಲ್ಲಿ ಗುರಿಯಾಗಿ ಹೇಳಿಲ್ಲ ಬದಲಾಗಿ ಯಾರೆಲ್ಲ ದೇವರನ್ನ ನಂಬುತ್ತಿದ್ರು ಯಾರೆಲ್ಲ ಹಿಂದೂ ಧರ್ಮದ ಆರಾಧಕರಿದ್ದರು ಯಾಕಂದ್ರೆ ಹಿಂದುತ್ವವನ್ನೇ ನೆಚ್ಚಿಕೊಂಡು ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರದ ಚುಕ್ಕಾಣಿ ಹಿಡೀಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಈ ಚುನಾವಣೆಗೂ ಮುಂಚೆ ಸಾಕ್ಷಾತ್ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಹೇಳಿದ್ರು ಅದೊಂದನ್ನೇ ನೆಚ್ಕೊಳಕ್ ಆಗೋದಿಲ್ಲ ಅಂತ ಆ ಕಾರಣಕ್ಕೋಸ್ಕರನೇ ಯಡಿಯೂರಪ್ಪ ಅವರು ಬಸವ ತತ್ವವನ್ನು ನಾವು ಪಾಲಿಸೋದು ಒಳ್ಳೇದು ಬರೀ ಹಿಂದುತ್ವಕ್ಕೆ ಬದಲಾಗಿ ಅನ್ನುವಂತಹ ಸುಳಿವನ್ನು ಕೂಡ ಕೊಟ್ಟಿದ್ದರು ಆದರೆ ಪರೋಕ್ಷವಾಗಿ ಆ ತತ್ವವನ್ನು ಭಕ್ತಿ ಭಂಡಾರಿ ಬಸವಣ್ಣನವರ ತತ್ವವನ್ನು ಪಾಲಿಸಿದ್ದು ಕಾಂಗ್ರೆಸ್ ಪಕ್ಷ ಆ ಕಾರಣಕ್ಕೋಸ್ಕರನೇ ನೋಡಿ ಶಕ್ತಿಗಳನ್ನೇ ಮುಟ್ಟಿದ್ರು ಅವರು ಗ್ಯಾಸ್ ವಿಚಾರ ಶಕ್ತಿ ಶಕ್ತಿ ಯೋಜನೆ ಶಕ್ತಿ ಅಂದರೆ ಹೆಣ್ಣುಮಕ್ಕಳನ್ನು ಗುರಿಯಾಗಿರ್ಸ್ಕೊಂಡು ಗೃಹಜ್ಯೋತಿ ಗೃಹಲಕ್ಷ್ಮಿ ಶಕ್ತಿ ಅನ್ನಭಾಗ್ಯ ಶಕ್ತಿ ಎಲ್ಲವೂ ಕೂಡ ಅಲ್ಲಿಗೆ ಬಂದು ನಿಲ್ಲುತ್ತೆ ಆ ಶಕ್ತಿಯನ್ನೇ ಒಲಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಗ್ಯಾರಂಟಿಗಳನ್ನು ಘೋಷಿಸಿದ್ರು ಒಂದೊಂದೇ ತರ್ತಿದ್ದಾರೆ ತಂದಿದ್ದಾರೆ ಅಂತ ನಾನು ಕೂಡ ಹೇಳೋದಿಲ್ಲ ಆದೀಗ ಬಿ ಜೆ ಪಿ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿಕೊಂಡಿದ್ದಂತಹ ಯಾಕಂದರೆ ಎಲ್ಲ ಬಿ ಜೆ ಪಿಯ ಬೆಂಬಲಿಗರೂ ಕೂಡ ಬಿ ಜೆ ಪಿಯನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಮತ ಹಾಕೋದೇ ಇಲ್ಲಪ್ಪ ಅಂತ ಹೇಳೋಕ್ಕಾಗಲ್ಲ ಹೇಳೋದು ಇಲ್ಲ ಬದಲಾಗಿ ಆ ಹಿಂದೂಪರ ಮತಗಳೇನಿದ್ವು ಅವುಗಳಲ್ಲಿ ಸಾಕಷ್ಟು ಈಗ ಕಾಂಗ್ರೆಸ್ನತ್ತ ಶಿಫ್ಟ್ ಆಗ್ತೀವಿ ಯಾಕಂದರೆ ಎಲ್ಲ ಹೆಣ್ಣು ಮಕ್ಕಳು ಬಹುಪಾಲು ಹೆಣ್ಣು ಮಕ್ಕಳು ಈಗ ಶಕ್ತಿ ಯೋಜನೆಯಡಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತಿದ್ದಾರೆ ನಾನೇ ಒಂದು ಸ್ಟೋರಿ ಮಾಡಿದ್ದೆ ಶಕ್ತಿ ಯೋಜನೆಯಿಂದ ಎಷ್ಟೆಲ್ಲ ಮುಜ್ರಾ ಇಲಾಖೆಗೆ ಕೆಲವೇ ದಿನಗಳಲ್ಲಿ ಲಕ್ಷಾಂತರ ರೂಪಾಯಿ ಬಂದು ತುಂಬ್ತಾ ಇದೆ ಅನ್ನೋದನ್ನ ಸಾಕ್ಷಿ ಸಮೇತ ಹೇಳಿದ್ದೆ ಇದೀಗ ಯಾವೆಲ್ಲ ಹೆಣ್ಣು ಮಕ್ಕಳು ಕಾಂಗ್ರೆಸ್ ಅನ್ನೋ ಒಂದು ಹಂತಕ್ಕೆ ಪ್ರಚೋದನೆಗೊಳಗಾಗಿ ವಿರೋಧಿಸ್ತಿದ್ರು ಅವರೂ ಕೂಡ ಇದೀಗ ಪರವಾಗಿಲ್ಲ ಕಾಂಗ್ರೆಸ್ ಮಾಡ್ತಿರುವಂಥದ್ದು ನಾವೆಲ್ಲ ಈಗ ಮೈಲಾರಕ್ಕೆ ಹೋಗ್ತಿದ್ದೀವಿ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಚಾಮುಂಡೇಶ್ವರಿ ನೋಡ್ತಿದ್ದೀವಿ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ ಕುಕ್ಕೆ ತುಂಬ ಕಡೆ ಹೋಗ್ತಿದ್ದೀವಿ ಅದಕ್ಕೆ ಕಾರಣ ಶಕ್ತಿ ಯೋಜನೆ ಸಿದ್ದರಾಮಯ್ಯಂದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹಿಂದೂ ಪರಮತಗಳು ಅದರಲ್ಲೂ ಮುಖ್ಯವಾಗಿ ಆರ್ ಎಸ್ ಎಸ್ ನಾವೆಲ್ಲ ಹಿಂ ಒಂದು ನಾವೆಲ್ಲ ಹಿಂದೂ ಅಂತ ಹೇಳ್ತಿತ್ತು ಆದರೆ ದಲಿತರ ವಿಚಾರ ಬಂದಾಗ ಅದು ಸ್ವಲ್ಪ ದೂರನೇ ನಿಲ್ತಿತ್ತು ಮಾತಾಡ್ತಿರಲಿಲ್ಲ ಸೈಲೆಂಟಾಗಿ ಮೂಕ ಜಾಣನ ರೀತಿಯಲ್ಲಿ ಮೂಕ ಕುರುಡನ ಮೂಕ ಕಿವುಡನ ರೀತಿಯಲ್ಲೇ ಇರ್ತಿತ್ತು ಇದೀಗ ಹಿಂದೂಪರ ಮತಗಳು ವಾಳ್ತಿರೋದಕ್ಕೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕೂಡ ಸ್ವಲ್ಪ ಮಟ್ಟಿಗೆ ಶಾಕ್ಗೆ ಗುರಿಯಾಗಿದೆ ಏನು ಮಾಡಬೇಕು ಬರೀ ಪ್ರಚೋದನಾತ್ಮಕ ಮಾತುಗಳಿಂದ ಏನೂ ಆಗೋದಿಲ್ಲ ಪ್ರಚೋದನೆಯ ಜೊತೆ ಜೊತೆ ಜೊತೆಯಲ್ಲಿ ಪ್ರತಿಸ್ಪಂದನೆಯ ಯೋಜನೆಗಳೇನಿದಾವೆ ಯಾವುದಿದಾವೆ ಇವತ್ತು ಕಣ್ಮುಂದೆ ಕಾಣ್ತಿದೆ ಹೆಣ್ಮಕ್ಳು ದೇವಸ್ಥಾನಗಳು ಹೋಗಿ ಬರ್ತಿದ್ದಾರೆ ವಾರ್ತಾ ಭಾರತಿ ಅನ್ನೋ ಪತ್ರಿಕೆ ಅದನ್ನು ಬಹುಪಾಲು ಬಿ ಜೆ ಪಿಗರು ವಾಂತಿ ಭಾರತಿ ಅಂತ ಕರೀತಾರೆ ಅಲ್ಲಿ ಭಾರತಿ ಎನ್ನುವಂತಹ ತಾಯಿ ಭಾರತೀಯ ಹೆಸರಿದೆ ಅನ್ನೋದನ್ನು ಲೆಕ್ಕಕ್ಕಿಡಲ್ಲ ಆದರೂ ಆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋ ಇದೆ ನೀವು ಕೂಡ ನೋಡಬಹುದು ಬಹುಪಾಲು ಜನ ಹೆಣ್ಮಕ್ಳು ಈ ಯೋಜನೆಯಿಂದ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೀನಿ ಈ ಪುಣ್ಯ ಸಿದ್ದರಾಮಯ್ಯಂಗೂ ಸಲ್ಲಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ ಒಂದೊಂದು ಮಾಧ್ಯಮ ಒಂದೊಂದು ರೀತಿಯಲ್ಲಿ ತಮಗೆ ಬೇಕಾದಂಥ ಬೈಟುಗಳನ್ನು ತಗೋತಿರ್ತಾರೆ ಜನರತ್ತ ನಾನು ಹೇಳೋದ್ನಲ್ಲ ಯಾವುದೋ ವ್ಯಕ್ತಿನ ಕರೆಸ್ಬಿಟ್ಟು ನನ್ನ ಹೆಂಡತಿ ಓಡೋಗಿದ್ದಾಳೆ ಈ ಶಕ್ತಿ ಯೋಜನೆಯಿಂದ ಅಂತ ಹೇಳಿ ಅಂತ ವಿಡಿಯೋ ಮಾಡಿಸ್ಕೊಂಡಂತಹ ಒಂದು ಚಾನಲ್ ಚಾನಲ್ ಹೆಸರು ಗೊತ್ತು ಆ ರಿಪೋರ್ಟ್ರು ಗೊತ್ತು ಎಲ್ಲಿ ರೆಕಾರ್ಡ್ ಆಯಿತು ಯಾವಾಗ ರೆಕಾರ್ಡ್ ಆಯಿತು ಆ ವಿಡಿಯೋವನ್ನು ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ತೋರಿಸ್ತೀನಿ ಆ ಸಾಕ್ಷಿ ನನ್ನ ಹತ್ರ ಇದೆ ಕ್ಯಾಕ್ರ ಸುಗಿಬಹುದು ನೀವು ಆ ಒಂದು ಚಾನಲ್ಗೆ ಹಿಂದೂ ಪರ ಮತಗಳೂ ಕೂಡ ಇದೀಗ ಕಾಂಗ್ರೆಸ್ನತ್ತ ವಾಲ್ತಿವೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸೈಲೆಂಟ್ ಆಗಿ ಮಹಿಳೆಯರ ಬಲ ಎಂಥದ್ದು ಶಕ್ತಿ ಎಂಥದ್ದು ಅದು ಗೊತ್ತಾಗುತ್ತೆ ಹಾಗಿದ್ರೆ ಟೈಮ್ಸ್ ಆಫ್ ಇಂಡಿಯಾದ ವರದಿಯನ್ನೇ ಇಲ್ಲಿ ಸೂಚ್ಛವಾಗಿ ದಾಖಲಿಸಿ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ನಡೆಯುವಂತಹ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಹೊಳ ಹೊಡೆತ ಹೊಳ ಹೊಡೆತ ಖಂಡಿತವಾಗಿಯೂ ಬೀಳುತ್ತ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕ್ ಅನ್ನೊತ್ತೆ